ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಕೊಳ್ಳೇಗಾಲದ ಮಾಜಿ ಶಾಸಕ ಬಾಲರಾಜ್ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಫೆಬ್ರವರಿ 9 ರಂದು ರಾತ್ರಿ 9:30 ರ ಸಮಯದಲ್ಲಿ ಸಂತೇಮರಹಳ್ಳಿ ಸಮೀಪದ ಬಾನಹಳ್ಳಿ ಗೇಟ್ ಬಳಿ ಬಾಲರಾಜ್ ಅವರ ಕಾರಿಗೆ ಬುಲೆರೋ ಟ್ರಕ್ ಡಿಕ್ಕಿ ಹೊಡೆದು ಅಪಘಾತವಾಗಿತ್ತು. ಅಪಘಾತದಲ್ಲಿ ಬಾಲರಾಜ್ ಅವರಿಗೆ ಬಲಗಾಲಿಗೆ ಗಾಯಗಳಾಗಿತ್ತು. ಕೂಡಲೇ ಅವರನ್ನು ಮೈಸೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. 14 ದಿನಗಳ ಬಳಿಕ ಇದೀಗ ಗುಣಮುಖರಾಗಿದ್ದು ಮೈಸೂರಿನ ಅಪೋಲೋ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಯತ್ತ ಮುಖ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ಹಾಗೂ ತಮ್ಮ ಯೋಗಕ್ಷೇಮ ವಿಚಾರಿಸಿದ ಸ್ನೇಹಿತರು ಮತ್ತು ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ಇವತ್ತು ನಾನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದೀನಿ. ಬಿ ಜಿ ಎಸ್ ಅಪೋಲೋ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು, ವೈದ್ಯರು, ವೈದ್ಯಕೀಯೇತರ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಸೆಕ್ಯೂರಿಟಿ ಆದಿಯಾಗಿ ಭಾಳ ಚೆನ್ನಾಗಿ ಒಳ್ಳೆ ಮತ್ತೊಂದು ರೀತಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ಮತ್ತು ನಾನು ಗುಣಮುಖನಾಗಿದ್ದೇನೆ ಎನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ನನಗೆ ಚಿಕಿತ್ಸೆ ನೀಡಿದ್ದಾರೆ. ಹಾಗಾಗಿ ಎಲ್ರಿಗೂ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದರ ಹಿಂದೆ ನಮ್ಮ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಮಾನ್ಯ ಧ್ರುವ ನಾರಾಯಣರವರು, ಮಾನ್ಯ ಎಚ್ ಸಿ ಮಹದೇವಪ್ಪನವರು, ಡಾಕ್ಟರ್ ಯತೀಂದ್ರ ಅವರು, ಮತ್ತು ಅನಿಲ್ ಚಿಕ್ಕಮಾದವರು, ಪುಟ್ಟಣ್ಣವರು, ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಮಹೇಶ್ ಅವರು, ಮಾಜಿ ಶಾಸಕರುಗಳಾದಂಥ ಜಯಣ್ಣವರು, ಎ ಆರ್ ಕೃಷ್ಣಮೂರ್ತಿಯವರು, ಜಿ ಎನ್ ನಂಜುಂಡಸ್ವಾಮಿಯವರು, ಮತ್ತು ನಮ್ಮ ಹನೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ನರೇಂದ್ರ ಅವರು, ಆದಿಯಾಗಿ ನನಗೆ ಗಣೇಶ್ ಪ್ರಸಾದ್ ಎಲ್ಲರೂ ಕೂಡ ನನ್ನನ್ನು ಬಂದು ನನ್ನ ಭೇಟಿ ಮಾಡಿ ನನ್ನ ಆರೈಕೆಯನ್ನು ಹರಿಸಿ ಆದಷ್ಟು ಬೇಗ ಗುಣಮುಖರಾಗುವಂತೆ ಹೇಳಿದ್ದಾರೆ. ಇದರ ಜೊತೆಗೆ ದೂರವಾಣಿ ಕರೆ ಮುಖಾಂತರ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು, ಮತ್ತು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮತ್ತು ಜೊತೆಗೆ ಡಿ ಕೆ ಶಿವಕುಮಾರ್ ಸಾಹೇಬರು, ಅಲ್ಲದೆ ಪ್ರಿಯಾಂಕ್ ಖರ್ಗೆಯವರು, ಅನೇಕರು ನನ್ನನ್ನು ದೂರವಾಣಿ ಮುಖಾಂತರ ಗುಣಮುಖರಾಗುವಂತೆ ಹಾರೈಸಿದ್ದಾರೆ. ಅನೇಕ ಶಾಸಕರುಗಳು, ಮಾಜಿ ಶಾಸಕರು ಕೂಡ ದೂರವಾಣಿ ಮುಖಾಂತರ ನನ್ನನ್ನು ಹಾರೈಸಿದ್ದಾರೆ. ಹಾಗಾಗಿ ನನ್ನ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಾರಾಯಣ ಆಸ್ಪತ್ರೆಯ ಶ್ರೀಯುತ ಡಾಕ್ಟರ್ ಗೌತಮ್ ಅವರಿಗೆ, ಜಯದೇವ ಆಸ್ಪತ್ರೆಯ ಮಾನ್ಯ ಸಂತೋಷ್ ಅವರಿಗೆ ಮತ್ತು ಎಲ್ಲ ವೈದ್ಯರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ.